ಇನ್ನು ಮುಂದಿನ ಸುದ್ದಿ ಅತಿ ಮುಖ್ಯವಾದ್ದು ರೈತರಿಗೆ ಸಂಬಂಧಪಟ್ಟಿದ್ದು ರೈತರ ಜಮೀನಿಗೆ ತೆರಳುವ ದಾರಿಗೆ ಅನ್ಯ ಭೂ ಮಾಲೀಕರು ಇನ್ನು ಮುಂದೆ ಅಡ್ಡಿಪಡಿಸುವಂತಿಲ್ಲ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೊಸ ಸುತ್ತೋಲೆಯನ್ನು ಹೊರಡಿಸಿದೆ ರಾಜ್ಯಾದ್ಯಂತ ರೈತರಿಂದ ಈ ಸಂಬಂಧ ದೂರು ಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕ್ರಮ ಕೈಗೊಂಡಿದೆ ರಾಜ್ಯದಲ್ಲಿ ರೈತರು ವ್ಯವಸಾಯದ ಉದ್ದೇಶಗಳಿಗಾಗಿ ಬಳಸುವ ಕೃಷಿ ಸಲಕರಣೆಗಳನ್ನು ಸಾಗಿಸಲು ಅನ್ಯ ಭೂಮಾಲಿಕರ ಖಾಸಗಿ ಜಮೀನುಗಳಲ್ಲಿ ತಿರುಗಾಡಲು ದಾರಿಯ ಸಮಸ್ಯೆ ಇದೆ ಇದರಿಂದ ರೈತರಿಗೆ ತೊಂದರೆಗಳಾಗ್ತಿರುವ ಬಗ್ಗೆ ಹಲವು ದೂರುಗಳು ಬಂದಿತ್ತು ಅಕ್ಕಪಕ್ಕದ ಜಮೀನುಗಳ ರೈತರು ಕೆಲವು ಖಾಸಗಿ ಜಮೀನುಗಳನ್ನು ದಾಟಿಕೊಂಡು ಕೃಷಿ ಪೂರಕ ಚಟುವಟಿಕೆಗಳನ್ನು ಮಾಡಲು ಹಾಗೂ ಬೆಳೆದ ಫಸಲನ್ನು ಹೊರತರಲಾಗದೆ ನಷ್ಟ ಅಂದಿದ್ರು ಹೀಗಾಗಿ ಸಾರ್ವಜನಿಕರು ದೂರು ಬಂದಿದ್ದರಿಂದ ಇದು ಅತಿ ಮುಖ್ಯವಾಗಿ ಮಾಡಬೇಕಾಗಿದ್ದಂತಕ್ಕೆ ಕೆಲಸ ಅದನ್ನು ರಾಜ್ಯ ಸರ್ಕಾರ ಮಾಡಿ ಸುತ್ತಲೇನ ಹೊರಡಿಸಿದೆ ಜಮೀನು ಮಾಡ್ಕೊಬಿಡ್ತಾರೆ ಪಾಪ ದಾರಿ ಬಿಟ್ಕೊಂಡಿರಲ್ಲ ಅದು ಇನ್ಯಾರಿಗೂ ಸೇಲ್ ಮಾಡಿರ್ತಾರೆ ತಗೊಂಡವ್ರಿಗೆ ಯಾವ ದಾರಿಲಿ ಓಡಾಡಬೇಕು ಅಂತ ಗೊತ್ತಾಗಲ್ಲ ಹೀಗಾಗಿ ಕೃಷಿ ಉಪಕರಣಗಳನ್ನು ಸಾಗಿಸಲು ಕೃಷಿ ಉತ್ಪನ್ನಗಳನ್ನು ತರಲು ಹಾಗೆಯೇ ಜಮೀನಿಗೆ ಹೋಗೋಕ್ಕೆ ಬೇರೆಯವ್ರ ಜಮೀನು ಮೂಲಕ ಹಾತ್ಕಂಡು ಹೋದರೆ ಯಾರೂ ಅಡ್ಡಿಪಡಿಸೋಂಗಿಲ್ಲ ಏನಮೇಲೆ ನನ್ನ ಜಮೀನಿದು ನಮ್ಮ ಅಪ್ಪನ ಮನೆ ಆಸ್ತಿ ನೀನು ಅದೆಂಗೆ ಕಾಲಿಡ್ತೀಯಾ ಸ್ವಾಮಿ ನೀನು ರೈತ ನಾನೂ ರೈತ ನೀನು ಬೆಳೆ ಬೆಳೀತಿರೋದು ಜೀವನ ನಡೆಸೋಕ್ಕೆ ನಾನು ಬೆಳೆ ಬೆಳೀತಿರೋ ಜೀವನ ನಡೆಸೋಕ್ಕೆ ಯಾರೋ ಮಾಡಿದವರು ಪಾಪ ದಾರಿ ಇದ್ದಂಗೆ ಮಾಡೋರೆ ನಾನು ದಾರಿ ಬಿಟ್ಕೊಡ್ತೀನಿ ನೀನು ಓಡಾಡು ನೀನು ದಾರಿ ಬಿಟ್ಕೊಟ್ಟು ನಾನು ಬಿ ಓಡಾಡ್ತೀನಿ ಅಂತ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗೋರು ತುಂಬ ಕಡಿಮೆ ಇದ್ರು ಬರೀ ಗಲಾಟೆಗಳೇ ಆಗ್ಬಿಡೋದು ಈಗ ರಾಜ್ಯ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ ನಿಜಕ್ಕೂ ಖುಷಿ ವಿಚಾರ